ಸಿದ್ದರಾಮಯ್ಯಗೆ ಎಂಟಿಬಿ ಕೊಟ್ಟ ಸಾಲಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯಗೆ ಎಂಟಿಬಿ ಕೊಟ್ಟಂತಹ ಸಾಲಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪಬ್ಲಿಕ್ ಟಿವಿಗೆ ಎಂಟಿಬಿ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಕೊಟ್ಟಿರುವಂತಹ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಇರತಕ್ಕಂತಹ ದಾಖಲೆ ಮತ್ತು ಎಷ್ಟು ಸಾಲ ಕೊಟ್ಟೆ, ಯಾವಾಗ ಕೊಟ್ಟೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೂಡ ಇದೆ. ಅದನ್ನ ಕೆಲವೇ ದಿನಗಳಲ್ಲಿ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚೆಕ್ ವಿಚಾರ, ಯಾರ ಅಕೌಂಟ್ನಿಂದ ಕೊಟ್ಟೆ ಅನ್ನುವಂಥದ್ದನ್ನು ಕೂಡ ನಾನು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಚೆಕ್ ನಂಬರ್, ಅಕೌಂಟ್ ವಿವರದೊಂದಿಗೆ ಎಲ್ಲವನ್ನು ಕೂಡ ಸದ್ಯದಲ್ಲೇ ಬಹಿರಂಗಪಡಿಸ್ತೀನಿ ಅಂತ ಸಿದ್ದರಾಮಯ್ಯಗೆ ಕೊಟ್ಟಂತಹ ಸಾಲಕ್ಕೆ ಎಂಟಿಬಿ ನಾಗರಾಜ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೇಗಿದೆ ಪ್ರಚಾರ ಎಲ್ಲ ಕಡೆ, ಹೇಗಿದೆ ಬೆಂಬಲ, ಹೇಗೆ ಅನಿಸ್ತಿದೆ ನಿಮಗೆ? ಪ್ರಚಾರ ಬಹಳ ಅಬ್ಬರವಾಗಿ ಮಾಡ್ತಾ ಇದ್ದೇವೆ. ಹೋದ ಕಡೆ ಎಲ್ಲ ನಮಗೆ ಬಿಜೆಪಿಗೆ ಬೆಂಬಲ ಚೆನ್ನಾಗಿದೆ, ಜನರು ನಮಗೆ ಆಶೀರ್ವಾದ ಇದೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೀವಿ. ನಾವು ತಾಲೂಕಿನ 15 ವರ್ಷ ಪ್ರತಿನಿಧಿಸಿ 3 ಸಾರಿ ಶಾಸಕನಾಗಿ ಇಡೀ ತಾಲೂಕಿನ 280 ಹಳ್ಳಿಗಳಲ್ಲಿ ಕೂಡ ಪ್ರತಿ ಹಳ್ಳಿಗೂ ಕೂಡ ಅದು ಸಾರ್ವಜನಿಕವಾಗಿ ಬೇಕಾಗಿರತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಮತದಾರರು ನಮ್ಮ ಪರವಾಗಿದ್ದಾರೆ, ಗೆಲ್ಲೋದು ಇದು ಅದು 100% ಶತಸಿದ್ಧ. ಬಟ್ ಎಂ ಟಿ ಬಿ ಅವರಿಗೆ ಕಳೆದ ಬಾರಿ ಇತ್ತು ಬಾರಿ ತ್ರಿಕೋನ ಸ್ಪರ್ಧೆ ಆಗಿದ್ದರಿಂದ ಸ್ವಲ್ಪ ಟಫ್ ಇದೆ ಅನ್ನುವಂಥ ಮಾತಿದೆ, ಹೌದಾ? ಅವ್ರಿಗೆ ತ್ರಿಕೋನ ಸ್ಪರ್ಧೆ, ಅವ್ರಿಗೆ ಟಫ್ ಇದೆ, ನಮಗೆ ಟಫ್ ಇಲ್ಲ. ನಮ್ಗೆ ಈಸಿಯಾಗಿ ಗೋಲ್, ಈಸಿ ಗೋಲ್. ನಿಮ್ಮ ಮಾಜಿ ಗುರುಗಳು ಕೂಡ ಹೇಳ್ತಾರೆ, ಇಲ್ಲ ಅವರಿಗೆ ಟಫ್ ಇದೆ, ಕಷ್ಟ ಇದೆ, ಮತ್ತು ಸಾಲದ ವ್ಯವಹಾರದ ಬೇರೆ ಮಧ್ಯೆ ವಿವಾದ ಆಯಿತು. ಏನದು, ಏನು ಸಾಲ? ಸೊ ನೀವು ಸಾಲ ಕೊಟ್ಟಿದ್ರಿ, ತಗೊಂಡಿದ್ರಿ? ಸಾಲ ಕೊಟ್ಟಿದ್ರೆ ತಗೊಂಡಿರೋದು ಯಾರು ತಾವು ಇಲ್ಲ, ಕೊಟ್ಟಿದ್ದೆ ಎಲ್ಲರಿಗೂ ಕೊಟ್ಟಿರೋ ಇದಿಲ್ಲ, ಬರೀ ಇದೆ. ಅದು ಮಾತಾಡ್ತೀನಿ ಆಮೇಲೆ. ಮಾಜಿ ಗುರುಗಳು ಯಾಕೋ ನನಗೆ ಸಾಲ ತಗೊಂಡೇ ಇಲ್ಲ, ನನ್ನ ಕೊಡ್ತೀನಿ, ದಾಖಲೆ ಕೊಡ್ತೀರಿ? ಓ, ಮತ್ತು ನೀವು ಅಫಿಡವಿಟಲ್ಲಿ ಕೂಡ ಅದನ್ನ ದಾಖಲಿಸಿಲ್ಲ ಅಂತ ಸಿದ್ದರಾಮಯ್ಯರಿಗೆ ದಾಖಲೆ ಸಾಲ ಕೊಟ್ಟಿದ್ದು? ಯಾರ ಹೆಸರ, ಮಗಳ ಹೆಸರಲ್ಲೋ ಮಗನ ಹೆಸರಲ್ಲೋ ಕೊಟ್ಟಿರೋದೆಲ್ಲ ಅಫಿಡವಿಟ್ ಕೊಡ್ತಾರ? ನನ್ನ ಹೆಸರಲ್ಲ ಪ್ರಾಪರ್ಟಿನ ನಾನು ಡಿಕ್ಲೇರ್ ಮಾಡಿದ್ದೀನಿ 1200 ಕೋಟಿ, ನಮ್ಮ ಮಕ್ಕಳ ಹೆಸರಾಗೈತೆ, ಅದೆಲ್ಲ ಡಿಕ್ಲೇರ್ ಮಾಡಿ ಅವರು ಇದರಿಂದ ಕೊಟ್ಟಿದ್ದಾಗ ಚೆಕ್ ನಂಬರ್, ಡೀಟೇಲ್, ಟ್ರಾನ್ಸ್ಫರ್, ಬ್ಯಾಂಕ್ ನೇಮ್, ಪರ್ಸನ್ ಎಲ್ಲ ಕೊಡ್ತೀನಿ. ಆಮೇಲೆ ಹಾಕಿರೋ ಯಾಕೆ ಹತ್ರ ಬೀಳ್ ನೋಡ್ರಿ, ನಾನು ರಾಜಕೀಯವಾಗಿ ವ್ಯಾಪಾರಿಕವಾಗಿ ನನ್ನ ಜೀವನದಲ್ಲೇ ಸುಳ್ಳು ಮೋಸ ಮಾಡೋಕ್ಕೆ ಬಂದಿಲ್ಲ, ಸತ್ಯ ಏನೈತೆ ಅದನ್ನು ಹೇಳ್ತೀನಿ. ಇಲ್ಲೋದ್ರೆ ನಾನು ಇಷ್ಟು ಎತ್ತರಕ್ಕೆ ಬೆಳೀತಿರಲ್ಲ, ನ್ಯಾಯ ಧರ್ಮದಿಂದ ನಡೆದಿರೋರು ನಾವೆಲ್ಲ, ರಾಜಕೀಯದಲ್ಲಿ ಸೇವೆಗೋಸ್ಕರವಾಗಿ ಬಂದಿರೋರು ನಾವು. ಮಾಲೂರು ಎಮ್ ಎಲ್ ಎ ಅವರು ನಿಮ್ಗೆ 2 ಕೋಟಿ, ನಿಮ್ಮ ಅಕೌಂಟಿಗೆ 3 ಕೋಟಿ, 3 ಕೋಟಿನಾ, 2 ಕೋಟಿ ನೋಡಪ್ಪ, ಅವರು ಸುಳ್ಳು ಹೇಳ್ತಾರೆ, ನಾವು ಸುಳ್ಳು ಹೇಳೋಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನಿಗೆ ಹೇಳಿ ಟಿಕೆಟ್ ಇದ್ದಂಗೆ ಕೊಡಿಸ್ಬೇಕು ಅಂತೇಳಿ ಕೊಡಿಸಿದ್ದು ನಾವು. 4 ದಿನ ಇದ್ದಂಗೆ ಮನೆ ತಂದೆ ಮಗ ಇಬ್ಬರು ಬಂದರು, ಅಣ್ಣ ನಮ್ಮ ಹತ್ರ ದುಡ್ಡಿಲ್ಲಣ್ಣ, ನಾವು ಸೋತು ಬಿಡ್ತೀವಣ್ಣ, ಅದು ದುಡ್ಡು ಕೊಟ್ರಣ್ಣ ಅಂತ. ಏ, ನಮ್ಮ ಹತ್ರ 4 ದಿನ ಎಲೆಕ್ಷನ್ ಇದೆ, ಇಲ್ಲಪ್ಪ ಅಂತೇಳಿ, ಇಲ್ಲ ಕೊಡಲೇಬೇಕು ಅಂತ. ನಮ್ಮ ಸ್ನೇಹಿತರೊಬ್ಬರು ಮಧುಸೂದನ್ ಅಂತ ಬಿಲ್ಡರ್, 3 ಕೋಟಿ ಅವ್ರ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಸ್ತೆ, 1 ತಿಂಗಳು ಟೈಮ್ ಅಂತ ಹೇಳ್ದ. 1.5 ವರ್ಷ ಆಯ್ತು, 1 ಕೋಟಿ ಕೊಟ್ಟು 6 ತಿಂಗಳು, ಇನ್ನೂ 2 ಕೋಟಿ ಕೊಟ್ಟು ಅಕೌಂಟ್ಗೆ ಹಾಕಿದ್ದೀನಿ. ನಮ್ಮ ಅಕೌಂಟ್ ಚೆಕ್ ಮಾಡಿದೆ, ಬೆಳಿಗ್ಗೆ ಬಂದಿಲ್ಲ ಅಕೌಂಟಿಗೆ ದುಡ್ಡು ಬಂದಿಲ್ಲ. ಮತ್ತೆ ಅದು ಪಾರ್ಟಿ ಫಂಡ್ ಅಂತ ಹೇಳಿದ್ರಂತಲ್ಲ ಸಿದ್ದರಾಮಯ್ಯವರು. ರೀ, ನಾನು ಕೊಟ್ಟಿರೋದು ಅಂದರೆ ಸಿದ್ದರಾಮಯ್ಯ ಪಾರ್ಟಿ ಪಡಿಸಿ ಎಂ ಟಿ ಪಿಗೆ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರೆ, ಇದು ಈ ಮಸೀದಿ ಇದು ಅಲ್ಲ, ಎಲ್ಲ ಸಮಾಜಗಳಿಗೂ ದೇವರೇ ಅಲ್ಲ ಅಂದರೆ ದೇವರು, ದೇವರು ಅಂದ್ರೇನು, ಎಲ್ಲ ಸಮುದಾಯಗಳಿಗೂ ದೇವರೇ. ಆ ದೇವರು ದೇವಸ್ಥಾನದ ಮುಂದೆ ಹೇಳ್ತೀನಿ, ಪರ್ಸನಲ್ಲಾಗಿ ನಾವು ಕೊಟ್ಟಿದ್ದು ಅಲ್ಲ ರೀ. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗೋ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ದುಡ್ಡು ಕೊಡೋಕ್ಕ? ಇದು ಯಾವ ದೇವಸ್ಥಾನ ಮುಂದೆ ಬಂದು ಹೇಳೋಕ್ಕೆಳು, ನಾನು ಸುಳ್ಳು ಯಾವತ್ತು ಹೇಳ ಅರ್ಥ ಆಯ್ತು ನಿನಗೆ? ಸಮಯಕ್ಕೆ ತಕ್ಕಂಗೆ ಮಾತಾಡೋದಲ್ಲ, ಸಮಯಕ್ಕೆ ತಕ್ಕಂಗೆ ಮಾತಾಡೋದಲ್ಲ, ಸತ್ಯನ ಜನರ ಮುಂದೆ ಹೇಳ, ಮರ್ಮಾಚಬಾರದು ಸತ್ಯನ, ಮರ್ಮಾಚಬಾರದು. ಏನು ತೊಂದರೆ ಇಲ್ಲ ಹಾಗಾದರೆ, ಹೊಸಕೋಟೆ ಅಖಾಡದಲ್ಲಿ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಏನು ಸಮಸ್ಯೆ ಇಲ್ಲ? 100% ಎಂ ಡಿ ಬಿ ನಾಗರಾಜ್ ಗೆಲುವು, ಗೆಲ್ಲೇ ಗೆಲ್ತೀನಿ, ಅದು ಶತಸಿದ್ಧ. 4 ಸಾರಿ ನಿಂತು 3 ಸಾರಿ ಗೆದ್ದಿರೋ ಎಂ ಟಿ ಬಿ, ಜನರ ಮನಸ್ಸಲ್ಲಿದ್ದೀನಿ, ಜನರ ಕೆಲಸ ಮಾಡಿದ್ದೀನಿ, ದಿವಸಕ್ಕೆ 12 ಗಂಟೆ ಜನರ ಮಧ್ಯದಲ್ಲಿದ್ದೀನಿ. ಇಲ್ಲಿ ಪಾರ್ಟಿ ಮುಖ್ಯ ಅಲ್ಲ, ಎಂ ಟಿ ಬಿ ನಾಗರಾಜ್ ಮಾತ್ರ ಮುಖ್ಯ, ಯಾಕೆ ಈ ಮಾತು ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಹತ್ರ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ, ದೇವರಿಲ್ಲ, ಪಕ್ಷ ಎಲ್ಲರೂ ಒಂದೇ. ಪಕ್ಷ ಟಿಕೆಟ್ ಕೊಟ್ಟಿದೆ ನಿಮಗೆ? ಪಕ್ಷ ಟಿಕೆಟ್ ಕೊಟ್ಟಿದೆ, ನಾವೆಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ, ಸಮಾನತೆಯಾಗಿ ಕಾಣ್ತೀವಿ, ನ್ಯಾಯ ಅನ್ಯಾಯ ಪರಿಶೀಲನೆ ಮಾಡ್ತೀವಿ, ನಾವು ನ್ಯಾಯಕ್ಕೆ ಬೆಲೆ ಕೊಡ್ತೀವಿ, ಅದರಿಂದ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಸಾಲಕ್ಕೆ ವಿಚಾರವಾಗಿ ಅವರ ಅಕೌಂಟ್ ನಿಂದಲೇ ಹಣ ವರ್ಗಾವಣೆ ಆಗಿದೆಯಂತ, ಹಾಗಿದ್ರೆ ಯಾವಾಗ ಅದನ್ನ ಬಹಿರಂಗಗೊಳಿಸ್ತಾರಂತೆ? ದಿವ್ಯಜ್ಯೋತಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಿದ್ದರಾಮಯ್ಯವರಿಗೆ ಸಾಲ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಚೆಕ್ ನಂಬರ್ ಯಾವುದು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಏನು ಎಲ್ಲವನ್ನು ಕೂಡ ಕೊಡ್ತೀನಿ ಅಂತ ಮತ್ತೆ ಹೇಳಿದರೆ, ಹಾಗೂ ಅಫಿಡವಿಟ್ ಅಲ್ಲಿ ಹಾಕಿಲ್ಲ ಅಂದ್ರೆ ನನ್ನ ಅಕೌಂಟ್ ಇಂದ ಕೂಡ ನನ್ನ ಮಕ್ಕಳ ಅಕೌಂಟ್ ಇಂದ ಕೊಟ್ಟಿರ್ತೀನಿ, ಆ ಮಾಹಿತಿಯನ್ನು ನಾನು ಕೊಡ್ತೀನಿ ಎನ್ನುವಂತ ಒಂದು ವಾಗ್ದಾಳಿಯನ್ನ ಕೂಡ MT ನಾಗರಾಜ್ ಅವರು ಮಾಡಿರುವಂತದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಏನು ಸಿದ್ದರಾಮಯ್ಯ ಮತ್ತು ಅವರ ನಡುವೆ ನಡೆದಂತ ಒಂದು ಸಾಲ ಕೊಡುವಂತ ವಿಚಾರಕ್ಕೆ ನಡೆದಂತ ಮಾತೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಧಿಕೃತವಾಗಿ ಅನ್ನುವಂತ ಒಂದು ಮಾತನ್ನ ಈಗ MTV ನಾಗರಾಜ್ ಅವರು ಹೇಳಿರುವುದು. ಯಾವಾಗ ದಾಖಲೆ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಆದ್ರೆ ಇದು ಕೊಡು ತಗೊಳ್ಳೋ ವ್ಯವಹಾರವಾಗಿತ್ತ? ಯಾಕಂದ್ರೆ MTV ನಾಗರಾಜ್ ಅವರು ಈ ಹಿಂದೆ ನನ್ನ ಎದೆ ಭಾಗದ್ರೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ರ ಅಥವಾ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರಂತ? ಅದನ್ನೇ ಹೇಳ್ತಿರುವಂತದ್ದು. ಮೊದಲು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಪಾರ್ಟಿ ಫಂಡ್ ಅನ್ನುವಂತ ತೀರ್ಮಾನ ಪಡೆದುಕೊಂಡಿತ್ತು. ನಿನ್ನೆ ಮಾಲೂರಿನ ಶಾಸಕ ನಂಜೇಗೌಡರು ಮಾತನಾಡಿದಂತ ಸಂದರ್ಭದಲ್ಲಿ, ಆದ್ರೆ ಈಗ ಅದನ್ನ ಸ್ಪಷ್ಟಪಡಿಸ್ತಾ ಇರುವಂತದ್ದು, ನಾನು ಮಾಲೂರಿನ ಶಾಸಕ ನಂಜೇಗೌಡರಿಗೆ ಕೊಟ್ಟಂತದ್ದು ಕೂಡ ಸಾಲವೇ 3 ಕೋಟಿ ಅನ್ನುವಂಥದ್ದು MTV ನಾಗರಾಜ್ ಹೇಳ್ತಾ ಇದ್ರೆ, ಮತ್ತೆ ಅವ್ರು ನಿನ್ನೆ 2 ಕೋಟಿ ವಾಪಸ್ ಹಾಕಿದೀನಿ ಅಂತ ಹೇಳಿದ್ರು, ನಿಧು ನನ್ನ ಅಕೌಂಟಿಗೆ ಬಂದಿಲ್ಲ ಅನ್ನುವಂಥ ಒಂದು ಕಡೆ. ಆದ್ರೆ ಸಿದ್ದರಾಮಯ್ಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಕೊಟ್ಟಿರುವಂತದ್ದು ಸಾಲವೇ ಅನ್ನುವಂಥದ್ದ ಸ್ವತಃ ಅವರು ಹೇಳಿರುವಂತದ್ದು. ಯಾವಾಗ ಸಾಲ ಕೊಟ್ಟೆ, ಯಾವ ಬ್ಯಾಂಕ್ ಇಂದ ಕೊಟ್ಟೆ, ಎಷ್ಟು ಬ್ಯಾಂಕ್ ಡೀಟೇಲ್ಸ್ ಏನಿದೆ ನನ್ನ ಹತ್ರ, ಚೆಕ್ ನಂಬರ್ ಯಾವುದು, ಇವೆಲ್ಲವನ್ನು ಕೂಡ ನಾನು ಜನರ ಮುಂದಿಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಅಲ್ಲಿ ಒಂದು ಸ್ಪಷ್ಟವಾಗುತ್ತೆ, MTV ನಾಗರಾಜ್ ಅವರು ತಮ್ಮ ವಿರುದ್ಧ ಅಂದ್ರೆ ಏನು ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ರು ಅಂತ ಹೇಳಿದ್ರು, ಅಥವಾ ನಾನು ಯಾವುದೇ ಸಾಲವನ್ನು ಪಡೆದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅದಕ್ಕೆ ಪೂರಕವಾದ ದಾಖಲೆಯನ್ನ ಮುಂದೆ ಇಡ್ತೀನಿ ಅಥವಾ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿದರೆ ಯಾವಾಗ ಬಹಿರಂಗ ಪಡಿಸ್ತಾರೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ.